ಇದು 38 ವರ್ಗ ಕುಂಟೆ ತೆಂಗಿನ ತೋಟ, ಊರಿಗೆ ಅಟ್ಯಾಚ್ ಆಗಿರುವಂಥದ್ದು. 24 ತೆಂಗಿನ ಮರಗಳು ಬರುತ್ತೆ. ಸೊ ಇದು ರೆಕ್ಟ್ಯಾಂಗಲ್ ಏನು ಬರ್ತದೋ ಇದು ಬರಲ್ಲ, ಆ ಮಿಷಿನ್ ಮನೆ ಇದೆಯಲ್ಲ ಆ ಮಿಷಿನ್ ಮನೆ ಬರಲ್ಲ. ಸೊ ಈ ರೋಡಿಂದ ಹಿಂಗೆ ಊರಿಗೆ ನೋಡಿ ಪಕ್ಕದಲ್ಲೇ ಊರಿದೆ. ಸೊ ಇಲ್ಲಿ ಮರಳು ಹಾಕೊಂಡಿದೆ, ಮನೆ ಕಟ್ತಾ ಇರೋದ್ರಿಂದ ಇವ್ರು ಮರಳು ಹಾಕಿದ್ದಾರೆ. ಇದೇ ಎಂಟ್ರಿ, ಇದು ಎಂಟ್ರಿ. ಇದು ರೆಕ್ಟಾಂಗಲಾಗಿ ಬರುತ್ತೆ, 24 ತೆಂಗಿನ ಮರ ಬರುತ್ತೆ. ಈ ಥರ ಒಳ್ಳೆ ಫಲ ಬಿಡುವಂಥದ್ದು ತೆಂಗಿನ ತೋಟಗಳಿವು. ಸೊ 38 ವರ್ಗ ಕುಂಟೆ ನೋಡಿ, ಅಕ್ಕಪಕ್ಕ ಎಲ್ಲ ಮನೆ ಕಟ್ಕೊಂಡಿದ್ದಾರೆ. ಸೊ ಲ್ಯಾಂಡ್ ಬ್ಯಾಕ್ ಸೈಡ್ ಅಡ್ಜಸ್ಟೆಂಟ್ ಅದೇ ಕೂಡ ಮನೆ ಕಟ್ಕೊಂಡವ್ರೆ. ಇಮ್ಮಿಡಿಯೇಟಾಗಿ ಮನೆ ಕಟ್ಕೊಂಡು ಮೂವ್ ಆಗ್ತೀನಿ ಅಂತ ಅಂದರೆ ಯಾವುದೇ ಭಯ ಇಲ್ಲೇ, ಆರಾಮಾಗಿರ್ಬೋದು. ಊರು ಪಕ್ಕ ಜಾಗ 38 ವರ್ಗ ಕುಂಟೆ, 24 ತೆಂಗಿನ ಮರ ಇದೆ. ಇದು ಒಂದು ಸೈಡಿಂದ ಎಂಟ್ರಿ ಬರುತ್ತೆ ಇದಕ್ಕೆ. ಸೊ ಚನ್ನಪಂಡದಿಂದ 20 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಂದ ಕರೆಕ್ಟಾಗಿ 80 ಕಿಲೋಮೀಟರ್ ಆಗುತ್ತೆ. ಇಲ್ಲಿವರೆಗೂ ಕಾಂಕ್ರೀಟ್ ರೋಡ್ ಇದೆ. ಅಲ್ಲಿ ಒಂದು ಟೂ ವೀಲರ್ ಇದೆಯಲ್ಲ, ಅಲ್ಲಿಂದ ಒಂದು 150 ಮೀಟ್ರ್ ಒಳಕ್ಕೆ ಇದು. ಸೊ ಉದ್ದಕ್ಕೂ ಮನೆಗಳಿದ್ದಾವೆ, ಇದೇ ಥರ ಕಾಂಕ್ರೀಟ್ ರೋಡು. ಇಲ್ಲಿ ಅಕ್ಕಪಕ್ಕ ಎಲ್ಲ ನೋಡ್ಬೋದು, ಈ ಥರ ಹಸಿರಾಗಿದೆ. ಹಸಿರಾಗಿದೆ ಅಂದರೆ ಒಳ್ಳೆ ನೀರಾವರಿ ಬೆಲ್ಟು. ಇಲ್ಲಿ ಅಕ್ಕಪಕ್ಕ ತೋಟ ಮಾಡ್ಕೊಂಡಿದ್ದಾರೆ. ಇದರ ಬೋರಿ ಬೋರಿಲ್ಲ ಅಲ್ಲ, ಇದಕ್ಕೆ ಇರೋ ಇದಕ್ಕೆ ಬೋರಿಲ್ಲ. ಪಕ್ಕದವರಿಂದ ಅಲ್ಲಿ ಪಕ್ಕದ ಕಾಣಿಸಿದೆಯಲ್ಲ ಅದು ಒಂದು ಮಿಷಿನ್ ಮನೆ, ಅದು ಪಕ್ಕದವ್ರದ್ದು. ಅವರಿಂದ ನೀರು ತಗೊಂಡು ಇದಕ್ಕೆಲ್ಲ ಫೀಡ್ ಮಾಡ್ಕೋತಾ ಇದ್ದಾರೆ. ಒಳ್ಳೆ ಫಲ ಬಿಡುವಂಥ ತೆಂಗಿನ ತೋಟ.